ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಟೆಕ್ ವರ್ಲ್ಡ್ ಪ್ರಣಿಕರ ಮತ್ತೊಂದು ಹೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ವೇಟ್ ಮಾಡ್ತಾಯಿದ್ರು ಡಿಪ್ಲೊಮಾ ರಿಸಲ್ಟ್ಸ್ನ ಯಾವ ಥರ ಚೆಕ್ ಮಾಡ್ಕೋಬೇಕು ಆನ್ಲೈನಲ್ಲಿ ಮತ್ತು ಅದರ ಜೊತೆಗೆ ಏನೇನು ಸ್ಟೆಪ್ಸು ಮತ್ತು ಎಲ್ಲಿ ಹೋಗಬೇಕು ಅಂತ ಸಾಕಷ್ಟು ಜನ ವ್ಯಾರ್ಥಿಗಳು ಅದರ ಬಗ್ಗೆ ಸಂಪ್ರಮಾಯ ತಿಳಿಸ್ಕೊಡ್ತೀನಿ ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಡಿಪ್ಲೊಮಾ ರಿಸಲ್ಟ್ಸ್ ಆಲ್ರೆಡಿ ಎಕ್ಸಾಮ್ ಜನವರಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬರೆದಿದ್ದಾರೆ ತೆರಿಗೆ ಎಕ್ಸಾಮ್ಸು ಅದರ ರಿಸಲ್ಟ್ಸ್ ಕೂಡ ಇವತ್ತು ಅನೌನ್ಸ್ಮೆಂಟ್ ಆಗ್ತಾಯಿದೆ ಸೊ ಆ ಬಂದಿರತಕ್ಕಂಥ ರಿಸಲ್ಟ್ಸ್ನಲ್ಲಿ ಯಾವ ಥರ ಚೆಕ್ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಆಫೀಷಿಯಲ್ಗಿ ಕೂಡ ಆರ್ಡರ್ ಕೂಡ ಕೊಟ್ಟಿದ್ರು ಅದರಲ್ಲಿ ಏನಪ್ಪ ಅಂದರೆ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕು ಆಫೀಷಿಯಲ್ ನೋಟಿಫಿಕೇಷನ್ ಸರ್ಕ್ಯುಲರ್ನ ಕೂಡ ಕೊಟ್ಟಿದ್ದಾರೆ ಜನವರಿ ಫೆಬ್ರವರಿ ತಿಂಗಳ ನಡೆದಿರತಕ್ಕಂಥ ಎಕ್ಸಾಮಿನೇಷನ್ ರಿಸಲ್ಟ್ಸ್ನ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಮಧ್ಯಾಹ್ನ ಮೂರು ಗಂಟೆಗೆ ನಾವು ಸಂಸ್ಥೆಯಲ್ಲಿ ಉಪಯೋಗಿಸ್ತಾರೆ ಟಿ ಲಿಂಕ್ಸ್ ಮತ್ತು ಆನ್ಲೈನ್ ವೆಬ್ ಪೋರ್ಟಲ್ನಲ್ಲಿ ಡಬ್ಲ್ಯೂ 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 ಡಾಟ್ ಮೈ ಎಕ್ಸಾಮ್ ರಿಸಲ್ಟ್ಸ್ ಡಾಟ್ ನೆಟ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಅಂತ ಅಫಿಷಿಯಲ್ ಆಗಿ ಸರ್ಕ್ಯುಲರ್ ಕೂಡ ಬಂದಿದೆ ಫ್ರೆಂಡ್ಸ್ ಸೊ ಇದ್ರ ಪ್ರಕಾರ ಮೈ ಎಕ್ಸಾಮ್ ರಿಸಲ್ಟ್ಸ್ ಡಾಟ್ ನೆಟ್ ಅನ್ನೋ ವೆಬ್ಸೈಟ್ ಮುಖಾಂತರ ಯಾವ ಥರ ಚೆಕ್ ಮಾಡ್ಕೋಬೇಕು ಏನೋ ನೋಡೋದಾದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅಫಿಷಿಯಲ್ ಆಗಿ ನೀವು ಮೈ ಎಕ್ಸಾಮ್ ರಿಸಲ್ಟ್ಲ್ಸ್ ಡಾಟ್ ನೆಟ್ ಅಂತ ಏನು ಗೂಗಲ್ನಲ್ಲಿ ಕೊಡ್ತಿರಲ್ಲ ಕೊಟ್ಟ ತಕ್ಷಣ ನಿಮಗೆ ನೋಡಿ ಫ್ರೆಂಡ್ಸ್ ಬಿ ಟಿ ರಿಸಲ್ಟ್ಸ್ ಅಂತ ಬರುತ್ತೆ ಸೊ ಬಿ ಟಿ ರಿಸಲ್ಸ್ ಅಂದರೆ ಬೋರ್ಡ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಕರ್ನಾಟಕ ಸೊ ಇದು ರಿಸಲ್ಟ್ಸ್ನ ನಿಮಗೆ ಬರ್ತಾ ಹೋಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ತಕ್ಷಣ ನಿಮ್ಗೆ ಏನು ಓಪನ್ ಆಗುತ್ತೆ ಏನು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಆಟೋಮೆಟಿಕ್ಲಿ ಇಲ್ಲಿ ನೋಡಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ನೋಡಿ ಕ್ಲಿಕ್ ಎರಡು ಟು ಚೆಕ್ ರಿಸಲ್ಟ್ಸ್ ಅವೈಲೇಬಲ್ ಆನ್ ಸೆವೆಂಟೀನ್ತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಟ್ ತ್ರೀ ಪಿ ಎಮ್ ಅಂತ ಕೊಟ್ಟಿದ್ದಾರೆ ಸೊ ಡಿಪ್ಲೊಮಾ ರಿಸಲ್ಟ್ಸ್ ವಿಲ್ ಬಿ ಅನೌನ್ಸ್ಡ್ ಆನ್ ಸೆವೆಂಟೀನ್ತ್ ಮಾರ್ಚ್ ಟೌಸಂಡ್ ಟ್ವೆಂಟಿ ತ್ರೀ ಅಟ್ ಥ್ರೀ ಪಿ ಎಮ್ ಅಂತ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದರೆ ಆಲ್ ರೆಗ್ಯುಲರ್ ಮತ್ತು ಪ್ರೈವೇಟ್ ಡಿಪ್ಲೊಮಾ ಇರ್ಬೋದು ಏಟೆಡ್ ಇರ್ಬೋದು ಎಲ್ಲ ಡಿ ಟಿ ಕರ್ನಾಟಕ ಡಿಪ್ಲೊಮಾ ರಿಸಲ್ಟ್ಲ್ಸನ್ನು ಏನುಪಂದ್ರೆ ಇಲ್ಲಿ ಚೆಕ್ ಮಾಡ್ಕೊಳಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಮೇಲೆ ನಿಮಗೆ ನೋಡಿ ಫ್ರೆಂಡ್ಸ್ ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ ಸೊ ಇಲ್ಲಿ ರಿಜಿಸ್ಟರ್ ನಂಬರ್ನ ಇಲ್ಲಿ ನೀವು ಹಾಕೋಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಏನು ಯಾವ ಎಕ್ಸಾಮ್ ಅನ್ನೋದನ್ನು ಕೂಡ ಇಲ್ಲಿ ನೀವು ಕ್ಲಿಯರ್ ಮೆನ್ಷನ್ ಮಾಡ್ಕೊಬೇಕಾಗುತ್ತೆ ಇಯರ್ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಜನವರಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಥವಾ ಮೇಕಪ್ ಎಕ್ಸಾಮ್ ಇದೆಯಾ ಸಪ್ಟೆಂಬರ್ನಲ್ಲಿ ಯಾವುದು ಮೇಕಪ್ ಎಕ್ಸಾಮಿದ ಆಲ್ರೆಡಿ ಮುಗಿದೋಗಿದೆ ಇವಾಗ ಈಗ ನಮ್ಗೆ ಬೇಕಾಗಿರ್ತಕ್ಕಂಥ ಜನವರಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಯಾವ ಸೆಮಿಸ್ಟರ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ನಿಮ್ಗೆ ಯಾವ ಸೆಮಿಸ್ಟರ್ನಲ್ಲಿ ನೀವು ಎಕ್ಸಾಮ್ಸನ್ನ ಬರೆದಿದ್ದೀರಾ ಒಂದು ಮೂರು ಐದು ಆರ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ಗಳು ರೆಗ್ಯುಲರ್ ಆಗಿದ್ದಾವೆ ಮತ್ತು ಬ್ಯಾಕ್ ಸಬ್ಜೆಕ್ಟ್ಗಳಿದ್ರೆ ಎರಡು ನಾಲ್ಕು ಆರು ಬ್ಯಾಕ್ ಸಬ್ಜೆಕ್ಟ್ ಯಾವುದೇ ಇದ್ದಂದ್ರೆ ನೀವು ಅದನ್ನು ಚೆಕ್ ಮಾಡ್ಕೋ ಕೂಡ ಆ ಕ್ವಶನ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದಾದಮೇಲೆ ಇಲ್ಲಿ ನೀವು ವಿ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಆಟೋಮೆಟಿಕ್ಲಿ ನಿಮ್ಮ ರಿಸಲ್ಟ್ಸ್ ಕೂಡ ಡಿಸ್ಪ್ಲೇ ಆಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ರು ಡಿಪ್ಲೊಮ ರಿಸಲ್ಟ್ಸ್ನ ಯಾವ ಥರ ಚೆಕ್ ಮಾಡ್ಕೋಬೇಕು ಅಂತ ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಲಿಂಕ್ನ ಕೂಡ ಹಾಕಿರ್ತೀನಿ ಅವ್ರು ನಿಮ್ಮ ರಿಜಿಸ್ಟರ್ ನಂಬರ್ ಏನು ಕಾಲೇಜಿನಲ್ಲಿ ಕೊಟ್ಟಿರ್ತಾರೆ ಅದನ್ನು ಹಾಕಿ ಇಯರ್ನ ಮತ್ತು ಮಂತ್ನ ಸೆಲೆಕ್ಟ್ ಮಾಡ್ಕೊಂಡು ಯಾವ ಎಕ್ಸಾಮ್ ಬರೆದಿದ್ರ ಅಂದರೆ ಮತ್ತೆ ಸೆಮಿಸ್ಟರ್ ಯಾವುದನ್ನು ಹಾಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ರಿಸಲ್ಟ್ಸ್ನ ಕೂಡ ಚೆಕ್ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್ ಸೊ ಹಾಗಾಗಿ ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಅಂತ ನಾನು ತಿಳಿಸ್ಕೊಡ್ತಾ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು ಸೊ ರಿಸಲ್ಟ್ಸ್ ಯಾವ ಥರ ಚೆಕ್ ಮಾಡೋದಿನ ಅಂತ ಸೊ ಹಾಗಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಇದನ್ನು ನಾನು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕೂಡ ಲಿಂಕ್ ಆಯ್ಕತ್ತೀನಿ ಅಲ್ಲಿ ಬಂದು ನೀವು ಕ್ಲಿಕ್ ಮಾಡಿಕೊಂಡು ಸೊ ಒಂದು ಎರಡು ಮೂರು ಸಾರಿ ಟ್ರೈ ಮಾಡಿ ಯಾಕಂದ್ರೆ ಸರ್ವರ್ ಕೂಡ ಬಿಸಿ ಇರುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ